हाय एल्लरिगू नमस्कार ना चानल स्कंद प्रसाद के नम चानल स्कंद प्रसाद के ना वीडियो के निम्मेल्लरिगू स्वागत। सो इल्ली नानु तगोंडिरोदु रोटेशनल मेकानिक्स इदु नम्म फाइनल एपिसोड मोस्ट एक्सपेक्टेड क्वेश्चंस फिजिक्स सीरीज अल्ली ऐ होप नीवु तुंबा कल्तिदिरा ई सीरीज इंद फीडबैक इज आल्वेज वेलकम निमगे एनारू इद्रे नीवु दयविट्टु कमेंट अल्ली हेळि निमगे हेंग अनिस्तु अंत इष्ट आगिदे अंत हेळि इष्ट आगिल्ल अंत इष्ट आगिल्ल अंत कूड हेळि नानु एरडन्नू पॉजिटिव आगि तगोतीनि। सो शुरु ಮಾಡೋಣ ಇವತ್ತಿನ ಈ ವಿಡಿಯೋ ರೋಟೇಷನಲ್ ಮೆಕ್ಯಾನಿಕ್ಸ್। ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಏನು ಅಂತ ಎಲ್ಲ ಗೊತ್ತಿರಬೇಕು। ಡೆಫಿನಿಷನ್ ವೈಸ್ ಎಲ್ಲ ಯೂಶುವಲಿ ಸಿಟಿ ನಲ್ಲಿ ಕೇಳಲ್ಲ, ಏನ್ ಕೇಳ್ತಾರೆ ಅಂತಂದ್ರೆ ರಾಡ್ ಅಥವಾ ರಿಂಗ್, ಡಿಸ್ಕ್, ಸಾಲಿಡ್ ಸ್ಫಿಯರ್, ಹಾಲೋ ಸ್ಫಿಯರ್, ಇದರ ಬಗ್ಗೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಕೇಳ್ತಾರೆ। ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಥಿಯರಂ, ಪ್ಯಾರಲಲ್ ಆಕ್ಸಿಸ್ ಥಿಯರಂ ಇದರ ಮೇಲೆ, ಸೊ ಎಲ್ಲ ಮಿಕ್ಸ್ ಅಂತ ಸ್ವಲ್ಪ ಚೂರ್ ಚೂರ್ ಈಸಿ ಈಸಿ ಕ್ವೆಶನ್ಸ್ ಕೇಳ್ತಾರೆ, ಜಾಸ್ತಿ ಏನು ಕಷ್ಟ ಇರೋದಿಲ್ಲ। ಸೊ ಫಸ್ಟ್ ಆಫ್ ಆಲ್ ಥಿನ್ ರಾಡ್, ಒಂದು ರಾಡ್ ಇರುತ್ತೆ, ನೀವು ರೊಟೇಟ್ ಮಾಡ್ತೀರಾ, ಅಟ್ ದ ಸೆಂಟರ್ ಐ ಅಂತಂದ್ರೆ ಅದು ಸಿಂಬಲ್ ನಮ್ಗೆ ಇದರಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾಗೆ ಅದು ಸಿಂಬಲ್, ಐ ಸಿ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಸೆಂಟರ್ ಅಂತ ಹೇಳ್ತೀನಿ। ಸೊ ಈಕ್ವಲ್ ಟು ಎಮ್ ಎಲ್ ಸ್ಕ್ವೇರ್ ಬೈ ಟ್ವೆಲ್, ಎಮ್ ಇಸ್ ದ ಮಾಸ್ ಆಫ್ ರಾಡ್, ಎಲ್ ಇಸ್ ದಿ ಲೆಂತ್ ಆಫ್ ದಿ ರಾಡ್, ಎಮ್ ಎಲ್ ಸ್ಕ್ವೇರ್ ಬೈ ಟ್ವೆಲ್, ಐ ಇ ಅಂತಂದ್ರೆ ಅಟ್ ದಿ ಎಂಡ್ ಅಂತ। ಸೊ ಈಗ ರಾಡ್ ಇಲ್ಲಿ ಇದೆ ಅಂತಂದ್ರೆ ಅಟ್ ದಿಸ್ ಪಾಯಿಂಟ್, ಇಲ್ಲಿ ನೀವು ಈ ಆಕ್ಸಿಸ್ ನ ನೀವು ಇ ಅಂತ ಅನ್ಕೊಂಡ್ರೆ ಎಂಡ್ ಅಂತ। ಸೊ ಈ ಆಕ್ಸಿಸ್ ಅಕಸ್ಮಾತ್ ರೊಟೇಟ್ ಮಾಡೋದು ಇಷ್ಟು ಜೋರಾಗಿದೆ ಅಂದ್ರೆ ಈ ತರ ಪೆನ್ ಅನ್ನ ಇದು ಒಂದು ಈ ತರ ಒಂದು ರೊಟೇಟ್ ಮಾಡೋದು, ಇದು ಅಂದ್ರೆ ಅಬೌಟ್ ದ ಸೆಂಟರ್ ಆಕ್ಸಿಸ್, ಇಲ್ಲಿ ಇಟ್ಕೊಂಡು ಈ ತರ ಮಾಡ್ತೀನಿ ಅಂತಂದ್ರೆ ಇದನ್ನ ಅಬೌಟ್ ದಿ ಎಂಡ್ ಅಂತ ಹೇಳ್ತಾರೆ। ನೆಕ್ಸ್ಟ್ ಸರ್ಕ್ಯುಲರ್ ರಿಂಗ್ ಅಂತ, ಸೊ ಬರೀ ರಿಂಗ್ ಇಟ್ಕೊಂಡ್ರೆ ಐ ನಾಟ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್, ಐ ನಾಟ್ ಅಂತಂದ್ರೆ ಅಂದ್ರೆ ಇವಾಗ ರಿಂಗ್ ಹಿಂಗ್ ಇದೆ ಅಂತಂದ್ರೆ ದಿಸ್ ಅಕ್ರಾಸ್ ದ ಸೆಂಟರ್ ಪರ್ಪೆಂಡಿಕ್ಯುಲರ್ ಟು ದಿ ರಿಂಗ್ಸ್ ಪ್ಲೇನ್, ಸೊ ಎಮ್ ಆರ್ ಸ್ಕ್ವೇರ್ ಇರುತ್ತೆ, ಅಕ್ರಾಸ್ ಡಯಾಮೀಟರ್ ನಿಮಗೆ ಬೇಕು ಅಂತಂದ್ರೆ ಡಯಾಮೀಟರ್ ಅಂತಂದ್ರೆ ಇಲ್ಲಿ ಪ್ಲೇನ್ ಅಂದ್ರೆ ಇನ್ ದ ಪ್ಲೇನ್, ಈ ಡಯಾಮೀಟರ್ ಬಗ್ಗೆ ಹೇಳ್ತಾ ಇರೋದು, ಡಯಾಮೀಟರ್ ಅಂದ್ರೆ ಇಲ್ಲಿ ಬೇಕಾದ್ರೂ ಆಗ್ಬೋದು, ಇಲ್ಲಿ ಬೇಕಾದ್ರೂ ಆಗ್ಬೋದು, ಹೆಂಗ್ ಬೇಕಾದ್ರೆ ಅಂದ್ರೆ ಮಧ್ಯ ಅಥವಾ ಈ ತರ, ಡಯಾಮೀಟರ್ ಆರ್ ಆಲ್ ದ ಸೇಮ್, ಸೊ ಅದು ಎಮ್ ಆರ್ ಸ್ಕ್ವೇರ್ ಬೈ ಟೂ ಆಗುತ್ತೆ। ಇದು ಆಕ್ಚುಲಿ ಎಕ್ಸ್ಪ್ಲನೇಷನ್ ಕೊಡೋದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಂ, ಐ ಟ್ಯಾಂಜೆನ್ಶಿಯಲಿ, ಟ್ಯಾಂಜೆನ್ಶಿಯಲ್ ಅಂತಂದ್ರೆ ಇಲ್ಲಿ ಪ್ಲೇನ್ ರಿಂಗ್ ಈ ತರ ಇರುತ್ತೆ, ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ। ಸೊ ಐ ಟಿ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಟ್ಯಾಂಜೆಂಟ್, 1.5 ಎಮ್ ಆರ್ ಸ್ಕ್ವೇರ್ ಆಗುತ್ತೆ। ಹಾಗೆ ಐ ಟಿ ನಾಟ್ ಅಂತಂದ್ರೆ ಪ್ಯಾರಲಲ್ ಟು ದ ಓ ಆಕ್ಸಿಸ್, ಟ್ಯಾಂಜೆನ್ಶಿಯಲ್ ಇದು ಅಂತ ಇಲ್ಲಿ ಇದಿರುತ್ತೆ, ಓ ಅಂದ್ರೆ ಐ ಅಕ್ರಾಸ್ ಓ ಅಂದ್ರೆ ಅಬೌಟ್ ದ ಸೆಂಟರ್, ಈ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಆಡ್ ಮಾಡಿದ್ರೆ ನಿಮ್ಗೆ 2 ಎಮ್ ಆರ್ ಸ್ಕ್ವೇರ್ ಬರುತ್ತೆ। ಸೊ ಇಲ್ಲಿ ಎಮ್ ಆರ್ ಸ್ಕ್ವೇರ್, ಇಲ್ಲಿ ಆಡ್ ಮಾಡಿದ್ರೆ ಇನ್ನೊಂದು ಎಮ್ ಆರ್ ಸ್ಕ್ವೇರ್, ಸೊ ಅದು 2 ಎಮ್ ಆರ್ ಸ್ಕ್ವೇರ್, ಅದನ್ನ ಪ್ಯಾರಲ್ ಆಕ್ಸಿಸ್ ಥಿಯರಂ ಹೇಳುತ್ತೆ, ಬಿಕಾಸ್ ಇವೆರ್ ಲೈನ್ ಪ್ಯಾರಲಲ್ ಇದೆ। ಸರ್ಕ್ಯುಲರ್ ಡಿಸ್ಕ್ ಸಿಮಿಲರ್ ಬಟ್ ಐ ನಾಟ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್ ಬೈ ಟು, ಐ ಡಯಾಮೀಟರ್ ಎಮ್ ಆರ್ ಸ್ಕ್ವೇರ್ ಬೈ ಫೋರ್, ಇವೆರ್ ನಾನು ಆಕ್ಚುಲಿ ಬರ್ದಿಲ್ಲ, ನೀವು ಬೇಕಾದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರಿಬೋದು, ಇನ್ ಸಿಂಪಲ್ ಇದೆ। ನೆಕ್ಸ್ಟ್ ನಮ್ಮ ಹತ್ರ ಬರೋದು ಸಾಲಿಡ್ ಸ್ಪಿಯರ್, ಸಾಲಿಡ್ ಸ್ಪಿಯರ್ದು ಅಕ್ರಾಸ್ ಅಂದ್ರೆ ಅಬೌಟ್ ಇಟ್ಸ್ ಸೆಂಟರ್ ಪಾಸಿಂಗ್ ಥ್ರೂ ದ ಆಕ್ಸಸ್ ಅಂದ್ರೆ ನಾರ್ಮಲ್ ನೀವು ಯಾವ್ದೇ ಒಂದು ಟೆನಿಸ್ ಬಾಲ್ ತಗೋತಿರೋ ಅದು ಏನಾರು ಆಗ್ಲಿ, ಬಟ್ ಸಾಲಿಡ್ ಇರಬೇಕು ಒಳಗಡೆಯಿಂದ, ಸೊ ಅದನ್ನ ಇಟ್ಕೊಂಡು ಸೆಂಟರ್ ಇಂದ ಪಾಸ್ ಆಗ್ತಿರುವಂತ ಲೈನ್ ನೀವು ಅಕಸ್ಮಾತ್ ತಗೊಂಡ್ರೆ ಅದರ ಅಕ್ರಾಸ್ ಅದರ ಅಬೌಟ್ ನಿಮ್ಗೆ ಸಿಗುವಂತ ಮೊಮೆಂಟ್ ಆಫ್ ಇನರ್ಷಿಯಾ 2/5 ಎಮ್ ಆರ್ ಸ್ಕ್ವೇರ್ ಇರುತ್ತೆ, ಟ್ಯಾಂಜೆನ್ಶಿಯಲಿ ನೀವು ಅದಕ್ಕೇನಿಲ್ಲ, ಪ್ಲಸ್ ಎಮ್ ಆರ್ ಸ್ಕ್ವೇರ್ ಆಡ್ ಮಾಡ್ಬೇಕಾಗುತ್ತೆ, ಅವಾಗ ನಿಮ್ಗೆ 7/5 ಇರುತ್ತೆ, 2/5 + 1 ಈಕ್ವಲ್ ಟು 7/5 ನಿಮಗೆ ಸಿಗುತ್ತೆ ಅಷ್ಟೇ। ನೆಕ್ಸ್ಟ್ ಅದೇ ತರ ಹಾಲೋ ಸ್ಫಿಯರ್ ಅಬೌಟ್ ದ ಸೆಂಟರ್ ನಿಮ್ಗೆ 2/3 ಎಮ್ ಆರ್ ಸ್ಕ್ವೇರ್, ಅಬೌಟ್ ದ ಟ್ಯಾಂಜೆಂಟ್ ನಿಮಗೆ ಸಿಗೋದು 5/3 ಎಮ್ ಆರ್ ಸ್ಕ್ವೇರ್, ಏನಿಲ್ಲ, +1 ಆಡ್ ಮಾಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ। ಸೊ ಅದನ್ನ ಎಕ್ಸ್ಪ್ಲನೇಷನ್ ಯಾವ್ದು ಕೊಡುತ್ತೆ ಅಂದ್ರೆ ಇವೆರಡು ಥಿಯರಂ, ಒಂದು ಪ್ಯಾರಲಲ್ ಆಕ್ಸಿಸ್ ಥಿಯರಂ ಹಾಗೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಂ। ಪ್ಯಾರಲಲ್ ಆಕ್ಸಿಸ್ ಥಿಯರಂ ಏನ್ ಹೇಳುತ್ತೆ ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎನಿ ಅದರ್ ಆಕ್ಸಿಸ್ ಇಸ್ ಈಕ್ವಲ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಸೆಂಟರ್ ಆಫ್ ಮಾಸ್ ಪ್ಲಸ್ ಮೊಮೆಂಟ್ ಆಫ್ ಪ್ಲಸ್ ಎಮ್ ಇಂಟು ಆರ್ ಸ್ಕ್ವೇರ್, ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಈ ಸೆಂಟರ್ ಆಫ್ ಮಾಸ್ ಟು ದಿ ಅದರ್ ಆಕ್ಸಿಸ್ ಅಷ್ಟೇ, ಇನ್ನೇನಿಲ್ಲ, ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಬ್ವಿಯಸ್ಲಿ। ನೆಕ್ಸ್ಟ್ ಇರೋದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಂ ಅಂತ, ಏನಿಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ರಿಂಗ್ ಇದೆ ಅಂತ ಅನ್ಕೊಳ್ಳಿ, ನಾ ತಗೊಂಡಂಗೆ, ಸೊ ಡಯಾಮೀಟರ್ ಈ ತರ ಎರಡು ಡಯಾಮೀಟರ್ ತಗೋತೀನಿ, ಈ ಡಯಾಮೀಟರ್ ಏನ್ ಅಂದ್ರೆ ಇವಾಗ ಇದು ಎಕ್ಸ್ ಆಕ್ಸಿಸ್, ಇದನ್ ವೈ ಆಕ್ಸಿಸ್ ಅಂತ ಅನ್ಕೊಂಡ್ರೆ ಇದು ಎಕ್ಸ್ ಮತ್ತೆ ಇದು ವೈ ಆಕ್ಸಿಸ್, ಸೊ ಎಕ್ಸ್ ಆಕ್ಸಿಸ್ ಏನಿದೆ ನಮ್ಮ ಹತ್ರ ಸರ್ಕ್ಯುಲರ್ ರಿಂಗ್ ತಗೋಣ, ಫಾರ್ ಎಕ್ಸಾಂಪಲ್ ಎಮ್ ಆರ್ ಸ್ಕ್ವೇರ್ ಬೈ ಟು, ಸೊ ಇದು ಎಮ್ ಆರ್ ಸ್ಕ್ವೇರ್ ಬೈ ಟು ಇದೆ, ಎಮ್ ಆರ್ ಸ್ಕ್ವೇರ್ ಬೈ ಟು ಇದರದು ಅಕ್ರಾಸ್ ಅಬೌಟ್ 1 ಎಮ್ ಆರ್ ಸ್ಕ್ವೇರ್ ಬೈ ಟು ಇದೆ, ಸೊ ಇದು ಮತ್ತೆ ಇದು ಆಡ್ ಮಾಡಿದ್ರೆ ನಿಮ್ಗೆ ಝೆಡ್ ಆಕ್ಸಿಸ್ ಅಕ್ರಾಸ್ ಸಿಗುತ್ತೆ ಅಂತ। ಸೊ ಐ ಝೆಡ್ ಈಕ್ವಲ್ ಟು ಐ ಎಕ್ಸ್ ಪ್ಲಸ್ ಐ ವೈ, ಎಮ್ ಆರ್ ಸ್ಕ್ವೇರ್ ಬೈ ಟು ಪ್ಲಸ್ ಎಮ್ ಆರ್ ಸ್ಕ್ವೇರ್ ಬೈ ಟು ನಿಮ್ಗೆ ಅಬೌಟ್ ದ ಸೆಂಟರ್ ಪಾಸಿಂಗ್ ಥ್ರೂ ದ ಏನೋ ಪರ್ಪೆಂಡಿಕ್ಯುಲರ್ ಟು ದ ರಿಂಗ್, ಸೊ ಅದು ನಿಮ್ಗೆ ಎಮ್ ಆರ್ ಸ್ಕ್ವೇರ್ ಸಿಗುತ್ತೆ, ಸೊ ವಿಚ್ ಇಸ್ ವಾಟ್ ಯು ಅಬ್ಸಲ್ಯೂಟ್ಲಿ ಗೆಟ್, ನೀವು ಡಿಸ್ಕ್ ಮಾಡಿದ್ರು ಅದೇನೆ, ಬೇರೆ ಯಾವ್ದೇ ಇದಕ್ ಮಾಡಿದ್ರು ಅದೇ ಬರುತ್ತೆ, ಯಾವ್ದೋ ಒಂದು ರ್ಯಾಂಡಮ್ ಶೇಪ್ ಇದ್ರೆ ನಿಮ್ಗೆ ಅಕಸ್ಮಾತ್ ಇವೆರಡು ಗೊತ್ತಿದ್ರೆ ನಿಮ್ಗೆ ಇದು ಗೊತ್ತಿರುತ್ತೆ ಅಂತ ಅರ್ಥ, ಬಿಕಾಸ್ ಎರಡನ್ನು ಆಡ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ। ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ರೇಡಿಯಸ್ ಆಫ್ ಗೈರೇಷನ್ ಅಂತ, ರೇಡಿಯಸ್ ಆಫ್ ಗೈರೇಷನ್ ಇಸ್ ಡಿಫೈನ್ಡ್ ಎಸ್ ಎಂ ಕೆ ಸ್ಕ್ವೇರ್, ವೇರ್ ಎಂ ಕೆ ಸ್ಕ್ವೇರ್ ಇಸ್ ಅ ಜನರಲ್ ಒನ್, ಇದನ್ನ ನೀವು ಆಕ್ಚುಲಿ ಅಕಸ್ಮಾತ್ ರಿಂಗ್ ಆದ್ರೆ ಎಂ ಆರ್ ಸ್ಕ್ವೇರ್ ಗೆ ಈಕ್ವೇಟ್ ಮಾಡಿ, ಅವಾಗ ಕೆ ಈಕ್ವಲ್ ಟು ಆರ್ ಆಗುತ್ತೆ, ಅಕಸ್ಮಾತ್ ನೀವು ಡಿಸ್ಕ್ ಕಂಡಿಡಿದ್ರೆ ನೀವು ಈಕ್ವೇಟ್ ಮಾಡಿ ಆರ್ ಸ್ಕ್ವೇರ್ ಬೈ ಟೂ ಅಂತ, ಸೊ ನಿಮ್ಗೆ ಕೆ ಈಕ್ವಲ್ ಟು ಆರ್ ಬೈ ರೂಟ್ ಟೂ ಅಂತ ಸಿಗುತ್ತೆ।
ಹಾಗೆ ಅಕಸ್ಮಾತ್ ಬೇರೆ ಯಾವುದೇ ಆಕ್ಸೆಸರಿ ಎನಿಥಿಂಗ್ ಎನಿ ಮೊಮೆಂಟ್ ಆಫ್ ಇನರ್ಷಿಯಾ ಇಫ್ ಯು ಈಕ್ವಲ್ ಟು ಎಂ ಕೆ ಸ್ಕ್ವೇರ್ ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ದಟ್ ಇಸ್ ಕಾಲ್ಡ್ ಎಸ್ ರೇಡಿಯಸ್ ಆಫ್ ಗೈರೇಷನ್. ಅಷ್ಟೇ ಇನ್ನೇನಿಲ್ಲ. ನೆಕ್ಸ್ಟ್ ನಮ್ಮ ಹತ್ರ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಆಂಗ್ಯುಲರ್ ಮೊಮೆಂಟಮ್ ಅಂತ ಎಲ್ ಬಾರ್ ಅಂತ ಹೇಳ್ತಾರೆ. ಎಲ್ ಬಾರ್ ಈಕ್ವಲ್ ಟು ಆರ್ ಕ್ರಾಸ್ ಪಿ, ವೇರ್ ಪಿ ಇಸ್ ನಾರ್ಮಲ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್. ಈಕ್ವಲ್ ಟು ಪಿ ಅಂತಂದ್ರೆ ಎಂ ಇಂಟು ವಿ ಬಾರ್, ಸೊ ಎಂ ಅನ್ನು ಆಚೆ ಇಟ್ಕೊಳ್ಳಿ ಬಿಕಾಸ್ ಅದು ಸ್ಕೇಲರ್, ಸೊ ಆರ್ ಕ್ರಾಸ್ ವಿ ಇರುತ್ತೆ, ಪಿ ಬದಲು ಇಲ್ವಿ, ಒಂದ್ ಎಂ ಆಚೆ, ಸಿಂಪಲ್. ನೆಕ್ಸ್ಟ್ ಒಂದಷ್ಟು ಬೇಸಿಕ್ ರಿಲೇಷನ್ಸ್ ನಮ್ಮ ಹತ್ರ ಇರೋದು, ಆಕ್ಚುಲಿ ಸರ್ಕ್ಯುಲರ್ ಮೋಷನ್ ಇಂದ ನಮಗೆ ಬರುತ್ತೆ. ಏಕ್ವಲ್ ಟು ಆರ್ ಒಮೆಗಾ ಸ್ಕ್ವೇರ್ ಅಥವಾ ವಿ ಸ್ಕ್ವೇರ್ ಬೈ ಆರ್. ನಿಮ್ಗೆ ಗೊತ್ತು ಸೆಂಟ್ರಿ ಪೀಟಲ್ ಫೋರ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಂ ವಿ ಸ್ಕ್ವೇರ್ ಬೈ ಆರ್ ಅಂತ. ಸೊ ವಿ ಸ್ಕ್ವೇರ್ ಬೈ ಆರ್ ಇಲ್ಲಿಂದಾನೇ ಬಂದಿರೋದು. ಇದಕ್ಕೆ ನೀವು ಫೋರ್ಸ್ ನಿಮ್ಗೆ ಗೊತ್ತು ಎಫ್ ಈಕ್ವಲ್ ಟು ಎಂ ಎ ಅಂತ ಬೇಸಿಕ್ ರಿಲೇಷನ್. ಆಕ್ಸಿಲೇಷನ್ ಗೊತ್ತಿದೆ ಅಂದ್ರೆ ಮಲ್ಟಿ ಮಾಸ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಫೋರ್ಸ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ರಿಲೇಷನ್ ಇದೆ, ಟೌ ಈಕ್ವಲ್ ಟು ಐ ಆಲ್ಫಾ, ಹಾಗೆ ಎ ಈಕ್ವಲ್ ಟು ಆರ್ ಆಲ್ಫಾ ಅಂದ್ರೆ ರಿಲೇಷನ್ ಬಿಟ್ವೀನ್ ಲೀನಿಯರ್ ಆಕ್ಸಿಲರೇಷನ್ ಅಂಡ್ ಆಂಗ್ಯುಲರ್ ಆಕ್ಸಿಲರೇಷನ್. ಎ ಈಕ್ವಲ್ ಟು ಆರ್ ಆಲ್ಫಾ, ವಿ ಈಕ್ವಲ್ ಟು ಆರ್ ಒಮೆಗಾ, ಎಲ್ ಈಕ್ವಲ್ ಟು ಆರ್ ಥೀಟಾ. ಇಲ್ಲಾಂದ್ರೆ ಯೂಶಲಿ ಇದು ಲೆಂತ್ ಆಫ್ ಆರ್ಕ್ ಕಂಡುಹಿಡಿಯೋಕೆ ಸಿಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಆರ್ಕ್ ಲೆಂತ್ ಬೇಕು ಅಂತಂದ್ರೆ ನೀವು ಈ ಲೆಂತ್ ಎಲ್ ಅಂತ ಕರೆದ್ರೆ ಈ ಡಿಸ್ಟೆನ್ಸ್ನ, ಈ ಥೀಟಾ ನಿಮಗೆ ಗೊತ್ತಿದ್ರೆ ಈಕ್ವಲ್ ಟು ರೇಡಿಯಸ್ ಗೊತ್ತಿದ್ರೆ ಆರ್ ಇಂಟು ಥೀಟಾ ನೀವು ಮಾಡಿ, ಸೊ ನಿಮ್ಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಥೀಟಾ ಶುಡ್ ಬಿ ಇನ್ ರೇಡಿಯನ್ಸ್. ಸೊ ಯಾವ್ದೋ ಒಂದು ದೊಡ್ಡ ಕ್ವಶನ್ 2018 ಪೇಪರ್ ಇಂದ ತಗೊಂಡೆ, ಓ ಏನೋ ಇಷ್ಟು ದೊಡ್ಡದಾಗಿದೆ ಬರೆಯೋಣ ಅಂತ ಬರ್ದೆ. ಆಮೇಲೆ ನೋಡಿದ್ರೆ ಆಕ್ಚುಲಿ ತುಂಬಾ ಸಿಂಪಲ್ ಇತ್ತು. ಸಾಲ್ವ್ ಮಾಡಿ ನೋಡೋಣ. ಏನ್ ಹೇಳುತ್ತೆ ಅಂತಂದ್ರೆ, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಬಾಡಿ ಅಬೌಟ್ ಟು ಪರ್ಪೆಂಡಿಕ್ಯುಲರ್ ಆಕ್ಸಸ್ ಎಕ್ಸ್ ಅಂಡ್ ವೈ ಇನ್ ದ ಪ್ಲೇನ್ ಆಫ್ ದ ಲ್ಯಾಮಿನಾ. ಯಾವ್ದೋ ಒಂದು ಲ್ಯಾಮಿನಾ ಇದೆ, ಸೊ ಅಕ್ರಾಸ್ ಟು ಪರ್ಪೆಂಡಿಕ್ಯುಲರ್ ಆಕ್ಸಸ್, ಇದೊಂದು ಎಕ್ಸ್ ಮತ್ತೆ ಇದು ವೈ. ಇದಕ್ಕೆ ಅಕ್ರಾಸ್ ಅಂದ್ರೆ ಅಬೌಟ್ ದ ಆಕ್ಸಸ್ ಎಕ್ಸ್ ಕೊಟ್ಟಿರೋದು 20 kg/m², ಅಬೌಟ್ ವೈ ಕೊಟ್ಟಿರೋದು 25 ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಹೇಳ್ತಾ ಇದಾರೆ, ಇಟ್ಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಲ್ಯಾಮಿನಾ ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಅಂದ್ರೆ ಇದೇನೆ. ಸೊ ಏನ್ ಮಾಡ್ಬೇಕು ನಾವು ಪರ್ಪೆಂಡಿಕ್ಯುಲರ್ ಆಕ್ಸಸ್ ಥಿಯರಮ್ ಇಂದ, ಇದು ಮತ್ತೆ ಇದು ಆಡ್ ಮಾಡ್ಬೇಕು, 20 + 25 ನಮಗೆ 45 ಸಿಗುತ್ತೆ. ಸೊ ಆಪ್ಷನ್ ಬಿ ಪರ್ಫೆಕ್ಟ್ ಆಗುತ್ತೆ. ಸೊ ಈ ತರ ನಾವು ಈ ಕ್ವೆಶನ್ ನ ಸಾಲ್ವ್ ಮಾಡ್ತೀವಿ. ಬೇಸಿಕ್ಸ್ ಇಷ್ಟೋದ್ರೆ ಯೂಶಲಿ ರೊಟೇಷನ್ ಮೆಕ್ಯಾನಿಕ್ಸ್ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ಇದು ನಮ್ಮ ಕೊನೆ ವಿಡಿಯೋ, ಸೊ ಏನೇ ಫೀಡ್ಬ್ಯಾಕ್ ಇದ್ರೂ ದಯವಿಟ್ಟು ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಗುಡ್ ಬೈ ಅಂಡ್ ಆಲ್ ದ ಬೆಸ್ಟ್. ಗುಡ್ ಲಕ್.